ಓಕೆ, ಇವತ್ತು ನಮ್ಮ ನಾಗಣ್ಣ ಎಷ್ಟು ಬೌಂಡ್ರಿ ಹೊಡಿತಾರೆ, ಎಷ್ಟು ಸಿಕ್ಸರ್ ಹೊಡಿತಾರೆ ಅಂತ ನೋಡೋಣ. ಹೋ ನಾಗಣ್ಣ, ಗ್ರೌಂಡ್ಗೆ ನಡ್ರಪ್ಪ. ಅಲ್ಲ ಇವ್ರ, ಗ್ರೌಂಡ್ಗೆ ಹೋಗಿ ಬೌಂಡ್ರಿ ಹೊಡ್ರಿ ಅಂದ್ರೆ ಇದೇನ್ರಿ, ಬ್ಯಾಟ್ ಮೇಲೆ ತಿಳಿದ್ರಲ್ಲ. ಏ ನಾಗಣ್ಣ, ಬ್ಯಾಟ್ ಕೈಗಿಳಿಸ್ರಿ. ಏ ಒಳ್ಳೆ ಕತೆ ಆಯ್ತು ನಿಮ್ದು. ಹಾ ಓಕೆ, ಹಾ ಶುರು ಮಾಡ್ರಪ್ಪ ಇವಾಗ. ನೋಡ್ರಿ ನಮ್ ತೆಂಡೂಲ್ಕರ್ 100 ಸೆಂಚುರಿ ಹೊಡೆದ್ರೆ ಹಿಂಗ್ ಪೋಸ್ ಕೊಟ್ಟಿರ್ಲಿಲ್ಲ ಬಿಡ್ರಿ. ಓಕೆ ನಾಗಣ, ಇವಾಗ ಕ್ಯಾಮ್ರಾಗ್ ಸ್ವಲ್ಪ ಪೋಸ್ ಕೊಡ್ರಿ. ಓಕೆ ನಾಗಣ, ಇವಾಗ ಗಲ್ಲಿ ಮ್ಯಾಚ್ ನಿಂದ ನೀವು ಫೈನಲ್ ಮ್ಯಾಚ್ಗಾಗಿ ಕ್ರೀಡಾಂಗಣ ಇದಕ್ಕೆ ಹೋಗೋಣ ನೋಡ್ರಿ. ಅಪೂರ್ವ ಅಷ್ಟೇನಾ ಮತ್ತು ವಿನೂತನ ವಿಶೇಷ ಆದರ್ಶ. ವಾವ್, ವೆರಿ ಗುಡ್ ಅಣ್ಣರ. ಅಂದಾಗ ಇದು ಎಂತ ಮ್ಯಾಚ್ ರೀ? ನಮ್ಮ ಅನೇಕ ಹೋರಾಟಗಳಲ್ಲಿ ಇದು ಬಹಳ ಆದರ್ಶ ಹೋರಾಟ. ಓ ಹಂಗ, ಅಂದಾಗ ಈ ನಿಮ್ ಟೀಮ್ ನಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು? ಸರ ಗೋವಿಂದ. ಬೆಸ್ಟ್ ಬೌಲರ್ ಎನ್ ಮೂರ್ತಿ. ಬೆಸ್ಟ್ ಆಲ್ರೌಂಡರ್ ಶಿವರಾಮೇಗೌಡರು. ಬೆಸ್ಟ್ ಫೀಲ್ಡರ್ ಕುಮಾರ್ ಗೋಪಿ. ಓ ಹಂಗ, ಮತ್ತೆ ಎಕ್ಸ್ಟ್ರಾ ಪ್ಲೇಯರ್ ಆಗಿ ಯಾರು ಬಂದಿದ್ರು? ಯಾರು? ಗಿರೀಶ್ ಗೌಡ್ರು, ವೆಂಕಟೇಶ್, ಇವರೆಲ್ಲರೂ ಬಂದಿದ್ದಾರೆ. ಅರೆ, ಬಾರಿ ಆಯ್ತು ಬಿಡಪ್ಪ. ಓಕೆ ಫೈನ್, ಇವಾಗ ಇಂಡಿಯಾ ಪಾಕಿಸ್ತಾನ ಮ್ಯಾಚು. ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಇದು ಬಹಳ ವರ್ಷದ ನಂತರ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥದ್ದು. ಓ ಹೌದನ್ರಿ, ಹಿಂದೆ ಯಾವಾಗ ನಡೆದಿದ್ರಿ? ನಾನು ಸುಮಾರು 15 ವರ್ಷದಿಂದ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ನೋಡಿದ್ದೆ. ಅಲ್ರಿ ನಾಗಣ್ಣ, ಮತ್ತೆ ಕೆಲವರು ಇದನ್ನ ವಿರೋಧ ಮಾಡ್ತಾರಲ್ಲ, ವಾಟ್ ಯು ಸೇ? ಇದನ್ನ ವಿರೋಧ ಮಾಡ್ತಕ್ಕಂಥವ್ರು ಅತ್ಯಂತ ಪುಂಡ ಪೋಕರಿಗಳು, ಅವಿವೇಕಿಗಳು. ವಿಚಾರ ಇಲ್ಲದೆ ಇರ್ತಕ್ಕಂಥವ್ರು ಇದನ್ನ ವಿರೋಧ ಮಾಡಬೇಕು. ಮತ್ತೀಗ ಅವ್ರಿಗೆ ಏನ್ ಹೇಳ್ತೀರಿ? ನಾನು ಅವರನ್ನ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಏನಂತ? ಯಾವುದೇ ಕಾರಣಕ್ಕೂ ವಿರೋಧ ಮಾಡಕ್ ಹೋಗ್ಬೇಡಿ, ಇದು ಒಳ್ಳೆಯ ಸೂಚನೆ ಅಲ್ಲ. ಕರೆಕ್ಟ್. ಆ ದೃಷ್ಟಿಯಿಂದ ನಾವು ಇಡೀ ರಾಜ್ಯದ ಸಮಗ್ರ ರಾಜ್ಯದ ಜನತೆಯ ಪರವಾಗಿ ಕನ್ನಡ ಒಕ್ಕೂಟ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅನ್ನ ಸ್ವಾಗತಿಸ್ತೇವೆ. ವೆರಿ ಗುಡ್. ಮತ್ತು ಪಾಕಿಸ್ತಾನ ಬರ್ತಕ್ಕಂತ ಕ್ರೀಡಾ ಪ್ರೇಮಿಗಳನ್ನ ಸ್ವಾಗತಿಸ್ತೇವೆ. ವಾವ್, ಸೂಪರ್. ಪಾಕಿಸ್ತಾನದ ಆಟಗಾರರನ್ನ ಸ್ವಾಗತಿಸ್ತೇವೆ. ಇಂಡಿಯಾ ಕ್ರೀಡಾ ಪ್ರೇಮಿಗಳನ್ನ ಸ್ವಾಗತಿಸ್ತೇವೆ. ಹಂಗ ಮತ್ತೆ ತಡ ಹೊಡಿರಿ ಹಲಗಿ. ಓಕೆ ಸ್ಟಾಪ್ ಸ್ಟಾಪ್. ಓಕೆ ನಾಗಣ್ಣ, ನೆಕ್ಸ್ಟ್ ಪಂದ್ಯನ ನಾವು ನಮ್ಮ ತಲಹರಟೆ ಶೋನಲ್ಲಿ ಲೈವ್ ಆಗಿ ತೋರಿಸ್ತೀವಿ. ಪ್ಲೀಸ್ ತಪ್ಪದೆ ನೋಡಿ. ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.